ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಸೆಷನ್ನಲ್ಲಿ ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅದರಲ್ಲಿ ಒಂದನೆಯ ಸ್ಪೆಷಲ್ ಆಸ್ಪೆಕ್ಟ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಅನ್ನು ಕಲಿತಿದ್ದೆವು ಇವತ್ತಿನ ತರಗತಿಯಲ್ಲಿ ನಾವು ಎರಡನೆಯ ಆಸ್ಪೆಕ್ಟ್ ಏನಿದೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಮಂಗ್ ಪಾರ್ಟ್ನರ್ಸ್ ಇದನ್ನು ಕಲಿಯಲಿಕ್ಕಿದ್ದೇವೆ ಇಲ್ಲಿ ನಾವು ಮುಖ್ಯವಾಗಿ ನೋಡುವಂತದ್ದು ಒಂದು ಪಾಲಗಾರಿಕಾ ಸಂಸ್ಥೆಯಲ್ಲಿ ಆಗುವಂತ ಲಾಭ ಅಥವಾ ನಷ್ಟವನ್ನು ಅಲ್ಲಿರುವಂತ ಎಲ್ಲ ಪಾಲುದಾರರ ಮಧ್ಯೆ ಹೇಗೆ ವಿಂಗಡಿಸಬೇಕು ಅನ್ನುವಂತದ್ದು ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು ಇದನ್ನು ನಾವು ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಅಂತ ಹೇಳ್ತೇವೆ ಈ ಇದನ್ನು ಮಾಡುವ ಸಂದರ್ಭದಲ್ಲಿ ಒಂದೆರಡು ಅಡ್ಜಸ್ಟ್ಮೆಂಟ್ ಗಳನ್ನು ಕೂಡ ನಾವಲ್ಲಿ ನೋಡಬೇಕಾಗುತ್ತದೆ ಹೀಗೆ ನಾವು ಈ ತರಗತಿಯಲ್ಲಿ ಇವತ್ತು ಹೇಗೆ ಲಾಭ ಅಥವಾ ನಷ್ಟವನ್ನು ಪಾಲುದಾರರ ಮಧ್ಯೆ ಹಂಚುವಂತದ್ದು ಅನ್ನುವಂತದನ್ನು ತಿಳ್ಕೊಳ್ಳುವ ಇಲ್ಲಿ ನಾವು ಈ ವಿಷಯವನ್ನು ಬೇಕಾದರೆ ಏಕವ್ಯಕ್ತಿ ಒಡೆತನದ ಒಂದು ಸಂಸ್ಥೆಗೆ ಕಂಪೇರ್ ಮಾಡಿದಾಗ ಸುಲಭವಾಗಿ ಅರ್ಥ ಆಗುವ ಹಾಗೆ ನೋಡಿಕೊಳ್ಳಬಹುದು ಈಗ ಏಕವ್ಯಕ್ತಿ ಒಡೆತನದ ಸಂಸ್ಥೆಯಲ್ಲಿ ಆಗುವಂತ ಯಾವುದೇ ಲಾಭ ಇರಬಹುದು ಅಥವಾ ನಷ್ಟ ಇರಬಹುದು ಅಲ್ಲಿ ಆ ಒಬ್ಬ ಒಡೆಯ ಏನಿರ್ತಾನೋ ಅವನೇ ಅದನ್ನು ಪಡೆಯುತ್ತಾನೆ ಅಲ್ಲಿ ಹಂಚುವಂತ ಪ್ರಶ್ನೆ ಯಾವುದು ಬರುವುದಿಲ್ಲ ಆದರೆ ಇಲ್ಲಿ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಹಾಗೆ ಅಲ್ಲ ಒಂದಷ್ಟು ಜನ ಪಾಲುದಾರರು ಇರುವುದರಿಂದ ಅವರ ಮಧ್ಯೆ ಏನು ಲಾಭ ಮತ್ತು ನಷ್ಟವನ್ನು ಹಂಚುವಂತಹ ಅನುಪಾತ ಏನಿರ್ತದೆಯೋ ಅದರ ಪ್ರಕಾರ ನಾವು ಹಂಚಿಕೊಳ್ಳಬೇಕಾಗ್ತದೆ ಪ್ರಥಮವಾಗಿ ಈ ಸಂಸ್ಥೆಯಲ್ಲಿ ಲಾಭ ಅಥವಾ ನಷ್ಟವನ್ನು ನಾವು ಹೇಗೆ ಲೆಕ್ಕ ಹಾಕ್ತೇವೆ ನೀವು ಕಳೆದ ವರ್ಷ ಅಕೌಂಟೆನ್ಸಿಯಲ್ಲಿ ತಿಳ್ಕೊಂಡಿದ್ದೀರಿ ಟ್ರೇಡಿಂಗ್ ಅಕೌಂಟನ್ನು ಮಾಡುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡುವಂಥದ್ದು ಆ ಮೂಲಕ ಆ ವರ್ಷದಲ್ಲಿ ಆ ಸಂಸ್ಥೆಯಲ್ಲಿ ಎಷ್ಟು ಲಾಭ ಬಂದಿದೆ ಅಥವಾ ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕುವಂಥದ್ದು ನಾವು ಟ್ರೇಡಿಂಗ್ ಅಕೌಂಟ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸನ್ನು ಲೆಕ್ಕ ಹಾಕ್ತೇವೆ ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡುವುದರ ಮೂಲಕ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನುವಂಥದ್ದನ್ನು ಲೆಕ್ಕ ಹಾಕ್ತೇವೆ ಸೊ ಹೀಗೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಏನಿದೆಯೋ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಇರುವಂಥದ್ದು ಹೀಗೆ ಈಗ ನಾವು ಪಾಲುಗಾರಿಕಾ ಸಂಸ್ಥೆಯಲ್ಲಿ ನೋಡುವಾಗ ನಾವೊಂದು ವಿಶೇಷವಾದ ಅಕೌಂಟನ್ನು ಕೂಡ ಮಾಡಬೇಕಾಗ್ತದೆ ಆ ಅಕೌಂಟ್ ಯಾವುದು ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರುವಂತಹ ಲಾಭ ಅಥವಾ ನಷ್ಟವನ್ನು ಹಂಚುವಾಗ ನಾವೇನು ಆ ಎರಡು ಮೂರು ಅಡ್ಜಸ್ಟ್ಮೆಂಟನ್ನು ಮಾಡಬೇಕು ಅಂತ ಹೇಳಿದೆವು ಅವುಗಳೆಲ್ಲವನ್ನು ಮಾಡುವಾಗ ಈ ಅಕೌಂಟ್ ನಮ್ಮ ಉಪಯೋಗಕ್ಕೆ ಬರ್ತದೆ ಹಾಗಾದರೆ ಈ ಅಕೌಂಟ್ ಏನು ಅಂತ ತಿಳ್ಕೊಳ್ಳುವ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇದರ ಮೀನಿಂಗ್ ಹೇಳುವುದಾದರೆ ಅರ್ಥವನ್ನು ಹೇಳುವುದಾದರೆ ಇಟ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ವಿಚ್ ಈಸ್ ಪ್ರಿಪೇರ್ಡ್ ಟು ಶೋ ಹೌ ದ ಪ್ರಾಫಿಟ್ಸ್ ಆರ್ ಲಾಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಆಲ್ ಪಾರ್ಟ್ನರ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ ಅದರರ್ಥ ಈ ಅಕೌಂಟನ್ನು ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದರೆ ಆಗಿರುವಂತಹ ಲಾಭ ಅಥವಾ ನಷ್ಟವನ್ನು ಹೇಗೆ ನಾವು ಪಾಲುದಾರರ ಮಧ್ಯೆ ಹಂಚುತ್ತೇವೆ ಅನ್ನುವಂಥದ್ದನ್ನು ತೋರಿಸುವುದಕ್ಕಾಗಿ ಒಂದು ಸೆಪರೇಟ್ ಅಕೌಂಟನ್ನು ಮಾಡುವಂಥದ್ದು ಅದುವೇ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮಾಡುವಾಗ ನಾವು ಯಾವೆಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಲೆಕ್ಕಕ್ಕೆ ತಗೊಳ್ಬೇಕು ಅನ್ನುವಂಥದ್ದನ್ನು ನೋಡುವ ನಾವು ಅಲ್ಲಿ ಒಂದು ನೋಡುವಂಥದ್ದು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ನಾವು ತಿಳ್ಕೊಂಡಿದ್ದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಏನನ್ನುವಂಥದ್ದು ಎರಡನೆಯ ಅಡ್ಜಸ್ಟ್ಮೆಂಟ್ ನಾವು ಅಲ್ಲಿ ನೋಡುವಂಥದ್ದು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೂರನೆಯ ಅಡ್ಜಸ್ಟ್ಮೆಂಟ್ ನಾವು ನೋಡುವಂಥದ್ದು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಹೀಗೆ
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತು ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಏನಿದೆಯೋ ಇವುಗಳನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಗಿರುವಂತಹ ಲಾಭ ಅಥವಾ ನಷ್ಟವನ್ನು ಹಂಚಬೇಕಾಗ್ತದೆ. ಮುಂದೆ ನಾವು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಇಲ್ಲಿರುವಂಥ ಈ ಅಡ್ಜಸ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಜರ್ನಲ್ ಎಂಟ್ರಿಗಳನ್ನು ನೋಡುವ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡುವಾಗ ನಾವು ಈ ಎಲ್ಲ ಜರ್ನಲ್ ಎಂಟ್ರಿಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಲ್ಲಿ ಪ್ರಥಮವಾಗಿ ಇರುವಂತಹ ಜರ್ನಲ್ ಎಂಟ್ರಿ ಯಾವುದು ಅಂತ ಹೇಳಿದರೆ, ನೀವು ಒಂದು ಸಲ ನೆನಪು ಮಾಡಿಕೊಳ್ಳಿ, ಟ್ರೇಡಿಂಗ್ ಅಕೌಂಟ್ ಮಾಡಿ ನಾವು ಅಲ್ಲಿ ಬರುವಂತಹ ಗ್ರಾಸ್ ಪ್ರಾಫಿಟನ್ನು ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅನ್ನುವಂಥದ್ದು, ಅಥವಾ ಅಲ್ಲಿರುವಂತಹ ಗ್ರಾಸ್ ಲಾಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅನ್ನುವಂಥದ್ದು. ಅದೇ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ ನಂತರ ಅಲ್ಲಿ ಬರುವಂತಹ ನೆಟ್ ಪ್ರಾಫಿಟನ್ನು ನಾವೇನು ಮಾಡಬೇಕೀಗ, ಆ ಅಕೌಂಟ್ನಿಂದ ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಿಂದ ಇಲ್ಲಿರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಅಥವಾ ಒಂದು ವೇಳೆ ನೆಟ್ ಲಾಸ್ ಇದ್ದಲ್ಲಿ ಅದನ್ನು ನಾವು ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಿಂದ ಇಲ್ಲಿರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಸೊ ಹೀಗೆ ಫಸ್ಟ್ ನಾವು ಎಂಟ್ರಿ ಯಾವುದನ್ನು ಪಾಸ್ ಮಾಡ್ತೇವೆ ಅಂತ ಹೇಳಿದರೆ, ಫಾರ್ ಟ್ರಾನ್ಸ್ಫರಿಂಗ್ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಇಯರ್. ಈಗ ಒಂದು ವೇಳೆ ಅಲ್ಲಿ ಪ್ರಾಫಿಟ್ ಇದ್ದ ಪಕ್ಷದಲ್ಲಿ ನಾವು ಯಾವ ಎಂಟ್ರಿ ಪಾಸ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಎಂಟ್ರಿ ಯಾವ ಏನಾಗ್ತದೆ ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಒಂದು ವೇಳೆ ಅಲ್ಲಿ ನಷ್ಟ ಇದ್ದಲ್ಲಿ ನಾವು ನೆಟ್ ಲಾಸ್ ಅಂತ ಏನು ಕರಿತೇವೋ ಆವಾಗ ನಾವು ಯಾವ ಎಂಟ್ರಿ ಪಾಸ್ ಮಾಡೋದು ನೋಡೋಣ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಡೆಬಿಟ್ ಮಾಡಬೇಕು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹೀಗೆ ಪ್ರಥಮ ಎಂಟ್ರಿ ಯಾವುದು ಬರ್ತದೆ ಅಂತ ಹೇಳಿದರೆ, ಆ ವರ್ಷದ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಪ್ರಾಫಿಟ್ ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಎಂಟ್ರಿ ಆಗ್ತದೆ. ಒಂದು ವೇಳೆ ನಷ್ಟ ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆನಪಿಟ್ಕೊಳ್ಳಿ, ನೀವು ಒಂದು ಈ ಥರದ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಈ ಎರಡರಲ್ಲಿ ಒಂದು ಎಂಟ್ರಿ ಮಾತ್ರ ಬರಲಿಕ್ಕಿರ್ತದೆ, ಲಾಭ ಇರ್ತದೆ ಅಥವಾ ನಷ್ಟ ಇರ್ತದೆ, ಎರಡು ಕೂಡ ಇರುವಂತಹ ಸಂದರ್ಭ ಅಲ್ಲಿ ಬರುವುದಿಲ್ಲ. ಇಲ್ಲಿ ಎರಡನೇ ಎಂಟ್ರಿ ನಾವು ನೋಡುವಂಥದ್ದು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ. ಇಂಟರೆಸ್ಟ್ ಆನ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಎರಡು ಜರ್ನಲ್ ಎಂಟ್ರಿಗಳನ್ನು ನಾವು ನೋಡಬೇಕಾಗ್ತದೆ. ಅದರಲ್ಲಿ ಒಂದನೇ ಎಂಟ್ರಿ ಯಾವುದು ಅಂತ ಹೇಳಿದರೆ, ಅಲ್ಲಿರುವಂತಹ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿರ್ತದೋ, ಅದರ ಅರ್ಥ ಪಾಲುದಾರರು ಕೊಟ್ಟಿರುವಂಥ ಬಂಡವಾಳ ಏನಿರ್ತದೋ ಅದರ ಮೇಲೆ ಬಡ್ಡಿಯನ್ನು ಕೊಡುವುದಕ್ಕೆ ಇರುವಂತಹ ಎಂಟ್ರಿ, ಅದು ಯಾವುದು ಅಂತ ನಾವು ನೋಡೋಣ. ಫಾರ್ ಕ್ರೆಡಿಟಿಂಗ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳ್ತೇವೆ, ಅದಕ್ಕಾಗಿ ಇಲ್ಲಿರುವ ಎಂಟ್ರಿ ಯಾವುದು ಅಂತ ಹೇಳಿದರೆ, ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್. ಇಲ್ಲಿ ಗಮನಿಸಬೇಕು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಥವಾ ಕರೆಂಟ್ ಅಕೌಂಟನ್ನು ತಗೊಳ್ಬೇಕು. ಅಲ್ಲಿ ಸಿಸ್ಟಮ್ ಆಫ್ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ ಏನಿದೆಯೋ ಅದರ ಮೇಲೆ ಅದು
ಅವಲಂಬಿತವಾಗಿರ್ತದೆ. ಫಿಕ್ಸ್ಡ್ ಮೆಥಡ್ ಆಗಿದ್ದಲ್ಲಿ ಕರೆಂಟ್ ಅಕೌಂಟ್ ಬರ್ತದೆ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಥವಾ ಮೆಥಡ್ ಆಗಿದ್ದಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರ್ತದೆ. ಇದು ಪ್ರಥಮ ಎಂಟ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ, ಕ್ರೆಡಿಟಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇನ್ನು ನಾವೇನು ಮಾಡಬೇಕು, ಇಲ್ಲಿರುವಂಥ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆಯೋ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕಾಗಿ ಎರಡನೇ ಎಂಟ್ರಿಯನ್ನು ನಾವು ಬರೀತೇವೆ, ಫಾರ್ ಟ್ರಾನ್ಸ್ಫರಿಂಗ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಅದಕ್ಕಾಗಿ ಎಂಟ್ರಿ ಯಾವುದು ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಗಮನಿಸಿ, ಅಲ್ಲಿರುವಂತಹ ಪ್ರಥಮ ಎಂಟ್ರಿಯಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಏನಿದೆಯೋ ಡೆಬಿಟ್ ಆಗಿದೆ, ಎರಡನೇ ಎಂಟ್ರಿಯಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಇದು ಇಲ್ಲಿರುವಂತಹ ಎರಡನೆಯ ಜರ್ನಲ್ ಎಂಟ್ರಿ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ. ಇನ್ನು ಮೂರನೇ ಎಂಟ್ರಿ ಏನು ಅಂತ ನಾವು ನೋಡೋಣ. ಅಲ್ಲಿರುವಂತಹ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಿದೆಯೋ ಈ ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಾಗೆ ಎರಡು ಜರ್ನಲ್ ಎಂಟ್ರೀಸನ್ನು ನಾವು ಕಾಣ್ತೇವೆ. ಅಲ್ಲಿರುವಂತಹ ಒಂದನೇ ಜರ್ನಲ್ ಎಂಟ್ರಿ ಫಾರ್ ಚಾರ್ಜಿಂಗ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್. ಅಲ್ಲಿ ಜರ್ನಲ್ ಎಂಟ್ರಿ ಏನಾಗ್ತದೆ ಅಂತ ಹೇಳಿದರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ನಂತರ ಆ ಇಂಟರೆಸ್ಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡಬೇಕು, ಫಾರ್ ಟ್ರಾನ್ಸ್ಫರಿಂಗ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಅದಕ್ಕಾಗಿ ಜರ್ನಲ್ ಎಂಟ್ರಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ನಾಲ್ಕನೆಯದಾಗಿ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಏನಿದೆಯೋ ಈ ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಾಗೆ ಎರಡು ಎಂಟ್ರಿಗಳನ್ನು ನಾವು ಪಾಸ್ ಮಾಡಬೇಕಾಗ್ತದೆ. ಅದರಲ್ಲಿ ಪ್ರಥಮವಾಗಿ ಇರುವಂಥದ್ದು ಫಾರ್ ಕ್ರೆಡಿಟಿಂಗ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಹೇಳ್ತೇವೆ. ಅಲ್ಲಿ ನಾವು ರೆಮ್ಯುನರೇಷನ್ ಅಂತ ನೋಡುವಾಗ ಸ್ಯಾಲರಿ ಅಥವಾ ಕಮಿಷನ್ ಅನ್ನುವಂಥದ್ದು ಬರ್ತದೆ, ಹೀಗಾಗಿ ನಾವು ಅದನ್ನೇ ನೇರವಾಗಿ ತಗೊಳ್ಳುವ. ಅಲ್ಲಿ ಎಂಟ್ರಿ ಏನಾಗ್ತದೆ ಅಂತ ಹೇಳಿದರೆ, ಸ್ಯಾಲರಿ ಆರ್ ಕಮಿಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್. ಒಂದು ವೇಳೆ ಸ್ಯಾಲರಿ ಆಮೇಲೆ ಕಮಿಷನ್ ಎರಡು ಐಟಮ್ ಇದ್ದಾಗ ನಾವು ಸ್ಯಾಲರಿ ಅಕೌಂಟ್ ಡೆಬಿಟ್ ಕಮಿಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಅನ್ನುವ ಹಾಗೆ ಎಂಟ್ರಿಯನ್ನು ಬರೀಬೋದು. ನಂತರ ಈ ಸ್ಯಾಲರಿ ಅಥವಾ ಕಮಿಷನ್ ಏನಿದೆಯೋ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ನಾವು. ಅದಕ್ಕಾಗಿ ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್
debit to salary or commission account. So hige alli adjustment galenuntu interest on capital, interest on drawings, nantara salary or commission. ಇವುಗಳ ಬಗ್ಗೆ ಇಷ್ಟು ಎಂಟ್ರಿಗಳನ್ನು ನಾವು ಪಾಸ್ ಮಾಡಬೇಕಾಗ್ತದೆ. ಇಷ್ಟು ಆದ ನಂತರ ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ನ ಬಳಿಕ ಬಂದಿರುವಂತಹ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಏನಿದೆಯೋ ಅದನ್ನು ಲೆಕ್ಕ ಹಾಕಬೇಕು. ಆಮೇಲೆ ಅದನ್ನು ನಾವು ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅಂದರೆ ಅವರಿಗೆ ಅದನ್ನು ನಾವು ಡಿವೈಡ್ ಮಾಡಿ ಕೊಡಬೇಕಾಗ್ತದೆ. ಸೊ ಇದಕ್ಕಾಗಿ ಅಲ್ಲಿ ಒಂದು ಎಂಟ್ರಿಯನ್ನು ಪಾಸ್ ಮಾಡಬೇಕು. ಅದನ್ನು ಏನು ಕರಿತೇವೆ ಅಂತ ಹೇಳಿದರೆ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. Distribution of final profit or loss. Illiga alli enu profit iddalli yava entry anta naavu nodona. Profit and loss appropriation account debit to partners capital or current account. ಒಂದು ವೇಳೆ ಅಲ್ಲಿ ಫೈನಲ್ ಲಾಸ್ ಬಂದಲ್ಲಿ ಜರ್ನಲ್ ಎಂಟ್ರಿ ಏನಾಗ್ತದೆ ಅಂತ ಹೇಳಿದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ debit to profit and loss appropriation account. Now ee entry ಅನ್ನು ಪಾಸ್ ಮಾಡುವ ಸಂದರ್ಭದಲ್ಲಿ ಅವರ profit sharing ratio ಏನಿರ್ತದೆಯೋ ಅದರ ಅರ್ಥ ಲಾಭ ಅಥವಾ ನಷ್ಟವನ್ನು ಹಂಚಿಕೊಳ್ಳುವಂತ ಅನುಪಾತ ಏನಿದೆಯೋ ಅದರ ಪ್ರಕಾರ ಅಲ್ಲಿರುವಂತಹ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನು ನಾವು ಹಂಚಬೇಕಾಗುತ್ತದೆ. ಸೊ ಹೀಗೆ ನಾವು ಜರ್ನಲ್ ಎಂಟ್ರಿಗಳನ್ನು ತಿಳ್ಕೊಂಡ ನಂತರ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಏನಿದೆಯೋ ಅದರ ಫಾರ್ಮ್ಯಾಟ್ ಅನ್ನು ನೋಡೋಣ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ಮ್ಯಾಟ್ ಈ ಥರ ಇದೆ. ಇಂಗ್ಲಿಷ್ ಲೆಟರ್ ಕ್ಯಾಪಿಟಲ್ ಟಿ ಫಾರ್ಮ್ಯಾಟ್, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಸ್ಟ್ ಕಾಲಮ್ ನಾವು ಪರ್ಟಿಕ್ಯುಲರ್ಸ್ ಅಂತ ಬರೀತೇವೆ, ಎರಡನೆಯ ಕಾಲಮ್ನಲ್ಲಿ ಅಮೌಂಟನ್ನು ಬರೀತೇವೆ, ಮೂರನೆಯ ಕಾಲಮ್ ಪುನಃ ಪರ್ಟಿಕ್ಯುಲರ್ಸ್ ಕ್ರೆಡಿಟ್ ಸೈಡಿನದು ಬರೀತೇವೆ, ನಾಲ್ಕನೆಯ ಕಾಲಮಿನಲ್ಲಿ ಕ್ರೆಡಿಟ್ ಸೈಡ್ ಅಮೌಂಟನ್ನು ಬರೀತೇವೆ. ನಾವು ಈಗ ಏನು ಜರ್ನಲ್ ಎಂಟ್ರಿಯನ್ನು ತಿಳ್ಕೊಂಡಿದ್ದೆವು, ಅದೇ ಜರ್ನಲ್ ಎಂಟ್ರಿಯನ್ನು ನಾವು ಇಲ್ಲಿ ಬರೆದಾಗ ಈ ಅಕೌಂಟಿನ ಫಾರ್ಮ್ಯಾಟ್ ನಮಗೆ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ಅದನ್ನು ನೆನಪು ಮಾಡಿಕೊಳ್ಳೋಣ. ಫಸ್ಟ್ ಜರ್ನಲ್ ಎಂಟ್ರಿ ನಾವು ಆಗ ಬರೆದಿರುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಿಂದ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸನ್ನು ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದು. ಅಲ್ಲಿಗೆ ನೆಟ್ ಪ್ರಾಫಿಟ್ ಇದ್ದ ಸಂದರ್ಭದಲ್ಲಿ ನಾವು ಬರೆದ ಎಂಟ್ರಿ ಯಾವುದು ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಅದು ಇಲ್ಲಿ ಕ್ರೆಡಿಟ್ ಸೈಡಿಗೆ ಬರ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ತದೆ ಒಂದು ವೇಳೆ ನೆಟ್ ಪ್ರಾಫಿಟ್ ಇದ್ದಲ್ಲಿ. ನೆಟ್ ಲಾಸ್ ಇದ್ದ ಸಂದರ್ಭದಲ್ಲಿ ಜರ್ನಲ್ ಎಂಟ್ರಿ ಏನಾಗ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗ್ತದೆ, ಅದು ಇಲ್ಲಿ ಡೆಬಿಟ್ ಸೈಡಿಗೆ ಬರ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಂತರ ಅಲ್ಲಿ ಇಂಟರೆಸ್ಟ್ ಆನ್ ಕ್ಯಾಪಿಟಲಿಗೆ ಸಂಬಂಧಪಟ್ಟ ಹಾಗೆ ಎರಡು ಎಂಟ್ರಿ ಏನಿದೆಯೋ ಆ ಎರಡು ಎಂಟ್ರಿಗಳು ಇಲ್ಲಿ ಬರುವುದಿಲ್ಲ, ಆ ಎರಡನೇ ಎಂಟ್ರಿ ಮಾತ್ರ ಇಲ್ಲಿ ಬರ್ತದೆ. ಅದು ಯಾವುದು ಅಂತ ಹೇಳಿದರೆ ನಾವು ಫಾರ್ ಟ್ರಾನ್ಸ್ಫರಿಂಗ್ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ದೆವು. ಅದರ ಅರ್ಥ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ನಾವು ನೋಡಿದ್ದೆವು, ಅದರಲ್ಲಿರುವಂತಹ ಎರಡನೆಯ ಎಂಟ್ರಿ. ಆ ಎಂಟ್ರಿ ನೋಡಿ ಯಾವುದು ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಆನ್ ಕ್ಯಾಪಿಟಲ್. ಈ ರೀತಿ
ಅದನ್ನು ನಾವು ಬರೀತೇವೆ. ಇದಾದ ನಂತರ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ತದೆ. ಅಲ್ಲಿ ಎರಡು ಎಂಟ್ರಿ ಇದೆ, ಅದರಲ್ಲಿ ಎರಡನೇ ಎಂಟ್ರಿ ನಾವು ಇಲ್ಲಿ ಬರೀಲಿಕ್ಕೆ ಇರ್ತದೆ. ಅದು ಎಂಟ್ರಿ ಯಾವುದು ಅಂತ ನಾವು ನೋಡೋಣ. ಆ ಎಂಟ್ರಿ ಏನಾಗಿತ್ತು ಅಂತ ಹೇಳಿದರೆ, ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿತ್ತು. ಅದರ ಅರ್ಥ ಈ ಅಕೌಂಟಿನಲ್ಲಿ ಅದು ಕ್ರೆಡಿಟ್ ಸೈಡಿಗೆ ಬರ್ತದೆ. ಇನ್ನು ಕೊನೆಯ ಅಡ್ಜಸ್ಟ್ಮೆಂಟ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಅಲ್ಲಿ ಸ್ಯಾಲರಿ ಅಥವಾ ಕಮಿಷನ್ ಅನ್ನುವಂಥದ್ದನ್ನು ನಾವು ನೋಡಿದ್ದೆವು. ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗ ಬರೆದ ಎಂಟ್ರಿ ನಾವು ಯಾವುದು ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಸ್ಯಾಲರಿ ಆರ್ ಕಮಿಷನ್ ಅಕೌಂಟ್. ಹಾಗಾಗಿ ಅದು ಇಲ್ಲಿ ಡೆಬಿಟ್ ಸೈಡಿಗೆ ಬರ್ತದೆ, ಸ್ಯಾಲರಿ ಆರ್ ಕಮಿಷನ್. ಇಲ್ಲಿಗೆ ಇರುವಂಥ ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲವನ್ನು ನಾವು ಬರೆದಾಯಿತು. ಇನ್ನು ನಾವು ಏನು ಮಾಡಬೇಕು ಅಂತೇಳಿದರೆ, ಅಪ್ರಾಪ್ರಿಯೇಷನ್ ಅಕೌಂಟನ್ನು ಟೋಟಲ್ ಮಾಡಿ ಅಲ್ಲಿ ಯಾವ ಬ್ಯಾಲೆನ್ಸ್ ಬರ್ತದೆ ಅಂತ ನಾವು ನೋಡಬೇಕು. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ದು ಡೆಬಿಟ್ ಕಡಿಮೆ ಇದ್ದಾಗ ನೆಟ್ ಪ್ರಾಫಿಟ್ ಅಥವಾ ಫೈನಲ್ ಪ್ರಾಫಿಟ್ ಅಂತ ನಾವು ಆಗ ಏನು ಹೇಳಿದ್ದೆವು ಅದು ಸಿಗ್ತದೆ. ಅಲ್ಲಿ ನಾವು ಐದರಲ್ಲಿ ಒಂದನೇ ಎಂಟ್ರಿ ಪಾಸ್ ಮಾಡಿದ್ದೆವು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್. ನೆಟ್ ಪ್ರಾಫಿಟನ್ನು ಅಥವಾ ಫೈನಲ್ ಪ್ರಾಫಿಟನ್ನು ಅಲ್ಲಿರುವಂತಹ ಪಾಲುದಾರರ ಮಧ್ಯೆ ಹಂಚುವುದಕ್ಕಾಗಿರುವಂತಹ ಎಂಟ್ರಿ. ಒಂದು ವೇಳೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಟೋಟಲ್ ಕಡಿಮೆ ಇದ್ದಾಗ ಅಲ್ಲಿ ನೆಟ್ ಲಾಸ್ ಅಥವಾ ಫೈನಲ್ ಲಾಸ್ ಅಂತ ನಾವು ಕರಿಬಹುದು, ಅದು ಸಿಗ್ತದೆ. ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಪಾಲುದಾರರ ಮಧ್ಯೆ ಹಂಚಬೇಕಾಗ್ತದೆ. ಅದಕ್ಕಾಗಿ ನಾವು ಯಾವ ಎಂಟ್ರಿ ಪಾಸ್ ಮಾಡ್ತೇವೆ ಅಂತ ಹೇಳಿದರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಮಾಡ್ತೇವೆ. ಅದು ಇಲ್ಲಿ ಕ್ರೆಡಿಟ್ ಸೈಡಿಗೆ ಬರ್ತದೆ. ಹೀಗೆ ಆ ಜರ್ನಲ್ ಎಂಟ್ರಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಆ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಬರೆಯುವುದರ ಮೂಲಕ ಈ ಫಾರ್ಮೆಟನ್ನು ಸುಲಭವಾಗಿ ಮನಸ್ಸಿನಲ್ಲಿ ನೆನಪಿಡಬಹುದು. ಈಗ ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವುದರ ಮೂಲಕ ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡುವುದು ಅಂತ ತಿಳ್ಕೊಳ್ಳುವ. ಕ್ವೆಶ್ಚನನ್ನು ನಾನು ಓದಿ ಹೇಳ್ತೇನೆ, ನೀವು ಗಮನವಿಟ್ಟು ಕೇಳಬೇಕು. ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ ಕಮೆನ್ಸ್ಡ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆನ್ 1st April 2016, ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ವಿತ್ ದ ಕ್ಯಾಪಿಟಲ್ಸ್ ಆಫ್ ರುಪೀಸ್ 1 lakh ಆ್ಯಂಡ್ ರುಪೀಸ್ 80,000 ರೆಸ್ಪೆಕ್ಟಿವ್ಲಿ. ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ ರುಪೀಸ್ 15,000 ಫಾರ್ ದ ಇಯರ್ ಬಿಫೋರ್ ಎಲವಿಂಗ್. ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಎ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಪರ್ ಆ್ಯನಮ್, ಬಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ರುಪೀಸ್ 1,000 ವೈ ರುಪೀಸ್ 800, ಸಿ ಕಮಿಷನ್ ಪೇಯಬಲ್ ಟು ಎಕ್ಸ್ ರುಪೀಸ್ 2,000, ಡಿ ಸ್ಯಾಲರಿ ಪೇಯಬಲ್ ಟು ವೈ ರುಪೀಸ್ 3,000. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2017. ಕ್ವಶನ್ ಈ ಥರ ಇದೆ. ಈ ಥರದ ಒಂದು ಪ್ರಶ್ನೆಯನ್ನು 6 ಮಾರ್ಕಿಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. ನಾವು ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡುವುದಕ್ಕೆ ಮುಂಚೆ ಈ ಕ್ವಶನನ್ನು ಸರಿಯಾಗಿ ತಿಳ್ಕೊಳ್ಳೋಣ. ನೀವು ಕ್ವಶನನ್ನು ಗಮನ ಇಟ್ಟು ಕೇಳಿ. ಅಲ್ಲಿ ನೋಡಿ, ಎರಡು ಪಾರ್ಟ್ನರ್ಸ್ ಇದ್ದಾರೆ, ಎಕ್ಸ್ ಮತ್ತು ವೈ. ಅವರ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಂದರೆ ಲಾಭ ಅಥವಾ ನಷ್ಟವನ್ನು ಹಂಚುವಂತಹ ಅನುಪಾತವನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ 3:2, 3 ಮತ್ತು 2 ಅನುಪಾತದಲ್ಲಿ ಅವರು ಹಂಚಿಕೊಳ್ತಾರೆ. ಅದರ ಅರ್ಥ ಆಗಿರುವಂತಹ ಲಾಭದಲ್ಲಿ 5 ಪಾಲು ಮಾಡಿ 5ರಲ್ಲಿ 3 ಪಾಲನ್ನು ಎಕ್ಸ್ ತಗೊಳ್ತಾನೆ, 2 ಪಾಲನ್ನು ವೈ ತಗೊಳ್ತಾನೆ. ಅವರ ಬಂಡವಾಳಗಳನ್ನು ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಬಂಡವಾಳ ಎಷ್ಟಿದೆ ಅಂತ ಹೇಳಿದರೆ 1 ಲಕ್ಷ ಇದೆ. ವೈ ಕೊಟ್ಟಿರುವಂತಹ ಬಂಡವಾಳ 80,000 ಇದೆ. ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ಆ ವರ್ಷ ಎಷ್ಟು ಲಾಭ ಆಗಿದೆ ಅಂತ ಹೇಳಿದರೆ ಅದು 15,000 ರೂಪಾಯಿ. ಅಲ್ಲಿ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ ಹೇಳಿದ್ದಾರೆ. ನಾವು ಲೆಕ್ಕ ಹಾಕಿ ಅದನ್ನು ನಾವು ಬರೀಬೇಕು.
ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ನೇರವಾಗಿ ಲೆಕ್ಕ ಹಾಕಿಯೇ ಕೊಟ್ಟಿದ್ದಾರೆ ನಾವು ಪುನಃ ಅದನ್ನು ಲೆಕ್ಕ ಹಾಕುವಂತಹ ಕೆಲಸ ಇಲ್ಲ ಇಲ್ಲಿ ಆಮೇಲೆ ಕಮಿಷನ್ ಪೇಯಬಲ್ ಇದೆ ಸ್ಯಾಲರಿ ಪೇಯಬಲ್ ಇದೆ ಸೋ ಇದಿಷ್ಟನ್ನು ನಾವು ನೋಡಿಕೊಂಡು ಈಗ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ಮಾಡೋಣ ಪ್ರಥಮವಾಗಿ ನಾವು ಏನು ಮಾಡಬೇಕು ಆ ವರ್ಷದ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನು ಬರಿಬೇಕಾಗುತ್ತದೆ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟ ಕಾರಣ ಜರ್ನಲ್ ಎಂಟ್ರಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗ್ತದೆ ಹಾಗಾಗಿ ಅದು ಇಲ್ಲಿ ಕ್ರೆಡಿಟ್ ಸೈಡ್ ಗೆ ಬರ್ತದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ 15,000 ಅಂತ ಪ್ರಾಬ್ಲಮ್ ಅಲ್ಲಿ ನಮಗೆ ಹೇಳಿದ್ದಾರೆ ಅದನ್ನ ನಾವು ಇಲ್ಲಿ ಬರೆದಿರುವಂತದ್ದು ಇದಾದ ನಂತರ ಆ ಅಡ್ಜಸ್ಟ್ಮೆಂಟ್ ಗಳನ್ನು ನೋಡೋಣ ಒಂದನೇ ಅಡ್ಜಸ್ಟ್ಮೆಂಟ್ ನೋಡಿ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆನಂ ಅಂತ ಹೇಳಿದ್ದಾರೆ ವಾರ್ಷಿಕ ಬಡ್ಡಿದರ 10ರ ಪ್ರಕಾರ ನಾವು ಅದನ್ನ ಈಗ ಲೆಕ್ಕ ಹಾಕಬೇಕು ಈಗ ಎಂಟ್ರಿಯನ್ನು ನೆನಪು ಮಾಡಿಕೊಳ್ಳಿ ಅಲ್ಲಿ ಏನು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ ಅದನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇರುವಂತ ಜರ್ನಲ್ ಎಂಟ್ರಿ ಅದು ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ತದೆ ಇಲ್ಲಿ ಎರಡು ಜನ ಪಾಲುದಾರರಿದ್ದಾರೆ ಅದನ್ನು ನಾವೀಗ ಲೆಕ್ಕ ಹಾಕೋಣ ಎಕ್ಸ್ ಪಾಲುದಾರ ಏನಿದ್ದಾನೋ ಅವನ ಬಂಡವಾಳ ನೋಡಿ 1,00,000 ರೂಪಾಯಿ ಇದೆ ಅದರ ಮೇಲೆ ನಾವು ವಾರ್ಷಿಕ ಬಡ್ಡಿ ದರ 10ರ ಪ್ರಕಾರ ಹಾಗೆ ಲೆಕ್ಕ ಹಾಕಬೇಕು 1,00,000 ಮೇಲೆ ಅಲ್ಲಿ 10% ಪರ್ ಆನಂ ಅದು ಎಷ್ಟು ಬರ್ತದೆ ಅಂತ ಹೇಳಿದ್ರೆ 10,000 ಬರ್ತದೆ ಅದನ್ನು ಇನ್ನರ್ ಕಾಲಮ್ ಅಲ್ಲಿ ಅಥವಾ ಒಳಗೆ ಕಾಲಮ್ ಅಲ್ಲಿ ಅದನ್ನು ನಾವು ಬರೆದಿರುವಂಥದ್ದು ನಂತರ ವೈ ಪಾರ್ಟ್ನರ್ನ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅಂತ ಹೇಳಿದರೆ ಅಲ್ಲಿ ಬಂಡವಾಳ ಅವನು ಕೊಟ್ಟಿರುವಂಥದ್ದು 80,000 10%ನ ಪ್ರಕಾರ 8,000 ಮೊತ್ತ ಸಿಗ್ತದೆ ಇದನ್ನು ಟೋಟಲ್ ಮಾಡಿ ಆ ಟೋಟಲನ್ನು ಅಮೌಂಟ್ ಕಾಲಮ್ನಲ್ಲಿ 18,000 ಅಂತ ಬರಿಬೇಕು ಸೊ ಇದು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ ಆಮೇಲೆ ಅಲ್ಲಿರುವಂಥ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವು ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇರುವಂತಹ ಎಂಟ್ರಿನಲ್ಲಿ ಬರೆಯುವಂಥದ್ದು ಆ ಎಂಟ್ರಿ ಏನಾಗ್ತದೆ ಅಂತ ಹೇಳಿದರೆ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅದರರ್ಥ ಅದು ಕ್ರೆಡಿಟ್ ಸೈಡಲ್ಲಿ ಬರ್ತದೆ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತೆ ಅಲ್ಲಿ ಆ ಪಾಲುದಾರರು ಯಾರಿದ್ದಾರೋ ಅವರ ಅಲ್ಲಿ ಬಡ್ಡಿ ಏನಿದೆಯೋ ಅದನ್ನು ನಾವು ಬರಿಬೇಕಾಗ್ತದೆ ಲೆಕ್ಕ ಹಾಕಿ ಅವರು ಕೊಟ್ಟಿರುವಂಥದ್ದು ಎಕ್ಸ್ ರುಪೀಸ್ 1,000 ವೈ 800 ರೂಪಾಯಿಗಳು ಹಾಗಾಗಿ ಒಟ್ಟು ಮೊತ್ತ ನಾವು 1,800 ಅಮೌಂಟ್ ಕಾಲಮ್ನಲ್ಲಿ ಬರಿಬೇಕು ನಂತರ ಅಲ್ಲಿ ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ ಕಮಿಷನ್ ಪೇಯಬಲ್ ಟು ಎಕ್ಸ್ ಅಂತ ಹೇಳಿದ್ದಾರೆ ರುಪೀಸ್ 2,000 ಅದನ್ನು ನಾವು ಬರಿಬೇಕು ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇರುವಂತಹ ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್ ಅಲ್ಲಿ ಕಮಿಷನ್ ಟು ಎಕ್ಸ್ ಅಂತಲೂ ನೀವು ಬರೀಬಹುದು 2,000 ರೂಪಾಯಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಅಲ್ಲಿ ಸ್ಯಾಲರಿ ಇದೆ ನೋಡಿ ಅದನ್ನು ನಾವು ಬರೆಯೋಣ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಸ್ಯಾಲರಿ ಟು ವೈ 3,000 ಸೊ ಇಲ್ಲಿಗೆ ಅವರು ಕೊಟ್ಟಿರುವಂತಹ ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲವನ್ನು ನಾವು ಮಾಡಿ ಆಯಿತು ಇನ್ನು ನಾವು ಏನು ಮಾಡೋಣ ಅಂತ ಹೇಳಿದರೆ ಯಾವ ಕಡೆ ಟೋಟಲ್ ಜಾಸ್ತಿ ಬರ್ತದೆ ಅಂತ ನಾವು ನೋಡಿ ಅಲ್ಲಿ ಫೈನಲ್ ಪ್ರಾಫಿಟ್ ಇದೆಯಾ ಫೈನಲ್ ಲಾಸ್ ಇದೆಯಾ ಅನ್ನುವಂಥದ್ದನ್ನು ಲೆಕ್ಕ ಹಾಕೋಣ ನಾವು ಡೆಬಿಟ್ ಸೈಡ್ನ ಟೋಟಲನ್ನು ನೋಡೋದಾದರೆ 18,200 23,000 ಇದೆ ಅದುವೇ ಕ್ರೆಡಿಟ್ ಸೈಡಿಗೆ ಬಂದಾಗ 16,800 ಇದೆ ಅದರ ಅರ್ಥ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಂತ ಅರ್ಥ ಇಲ್ಲಿ ಟೋಟಲ್ ಬಂದಿರುವಂಥದ್ದು 23,000
ಆ ಟೋಟಲನ್ನು ನಾವು ಕ್ರೆಡಿಟ್ ಸೈಡಿಗೆ ಬರಿಬೇಕು. 23,000 ಅಲ್ಲಿರುವಂಥ 23,000 ಇರುವಂತಹ ಎರಡು ಐಟಮನ್ನು ಕಳೆದಾಗ ನಮಗೆ ಸಿಕ್ಕುವಂಥ ಅಮೌಂಟ್ ಎಷ್ಟು ಅಂತ ಹೇಳಿದರೆ 6,200. 23,000 ಮೈನಸ್ 1,800 ಮೈನಸ್ 15,000 6,200 ಅಮೌಂಟ್ ಸಿಗ್ತದೆ. ಈಗ ಡೆಬಿಟ್ ಟೋಟಲ್ ಜಾಸ್ತಿ ಇದೆ, ಕ್ರೆಡಿಟ್ ಕಮ್ಮಿ ಇದೆ, ಹಾಗಾಗಿ ಇದು ಫೈನಲ್ ಲಾಸ್ ಅಂತ ನಾವು ಕರೀತೇವೆ. ಇದನ್ನು ಏನು ಮಾಡಬೇಕು, ಅಲ್ಲಿರುವಂತಹ ಪಾರ್ಟ್ನರ್ಸ್ ಎಕ್ಸ್ ಮತ್ತು ವೈ ಯಾರಿದ್ದಾರೋ ಅವರ ಮಧ್ಯೆ ಹಂಚಿ ಹಾಕಬೇಕು. ಅದಕ್ಕಾಗಿರುವಂಥ ಜರ್ನಲ್ ಎಂಟ್ರಿ ನೋಡಿ, ಲಾಸ್ ಇದ್ದ ಪಕ್ಷದಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ಳೋಣ. ನಾವು ಯಾಕೆ ಬರೀ ಕ್ಯಾಪಿಟಲ್ ಅಕೌಂಟನ್ನು ಮಾತ್ರ ತಗೊಳ್ಳೋದು ಅಂತ ಹೇಳಿದರೆ ಈ ಪ್ರಾಬ್ಲಮಿನಲ್ಲಿ ಅವರ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮನ್ನು ಮಾಡ್ತಾ ಇದ್ದಾರೋ ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೊಟ್ಟಿಲ್ಲ. ಇರೋದರಿಂದ ನಾವೇನು ಮಾಡ್ಬೋದು, ಅವರ ಕ್ಯಾಪಿಟಲ್ ಸಿಸ್ಟಮ್ ಫ್ಲಕ್ಚುಯೇಟಿಂಗ್ ಅಂತ ಅಂದುಕೊಂಡು ಕ್ಯಾಪಿಟಲ್ ಅಕೌಂಟನ್ನು ಮಾತ್ರ ಇಲ್ಲಿ ಲೆಕ್ಕಕ್ಕೆ ತಗೊಳ್ಬೋದು. ಇಬ್ಬರು ಪಾಲುದಾರರಿದ್ದಾರೆ, ಅವರ ಮಧ್ಯೆ ನಾವು ಆಗಿರುವಂತಹ ನಷ್ಟ 6,200 ಅವರ ಅನುಪಾತ ಏನಿದೆಯೋ ಲಾಭ ನಷ್ಟಗಳನ್ನು ಹಂಚಿಕೊಳ್ಳುವಂತಹ ಅನುಪಾತ ಏನಿದೆ 3:2 ಅನುಪಾತ ಅದರ ಪ್ರಕಾರ ಹಂಚಿ ಹಾಕಬೇಕಾಗ್ತದೆ. ಆವಾಗ ನಮಗೆ ಅಮೌಂಟ್ ಎಷ್ಟು ಬರ್ತದೆ ನೋಡಿ, ಇಲ್ಲಿ ಎಕ್ಸಿನ ಕೇಸಲ್ಲಿ 6,200 ಮಲ್ಟಿಪ್ಲೈಡ್ ಬೈ 3/5 ಅದು ಎಷ್ಟು ಬರ್ತದೆ ಅಂತ ಹೇಳಿದರೆ 3,720 ಬರ್ತದೆ. ಪಾಲುದಾರ ವೈಯ ಕೇಸಲ್ಲಿ ನೋಡಿ, 6,800 × 2/5 2,480 ಇದರ ಟೋಟಲ್ ಏನಾಗಿದೆ, ಅಲ್ಲಿರುವಂತಹ ಫೈನಲ್ ಲಾಸ್ 6,200 ಆಗಿದೆ. ಸೊ ಹೀಗೆ ನಾವು ಒಂದು 6 ಮಾರ್ಕಿನ ಪ್ರಾಬ್ಲಮನ್ನು ಈ ರೀತಿ ಸಾಲ್ವ್ ಮಾಡಬಹುದು. ವಿದ್ಯಾರ್ಥಿಗಳು ನೀವು ಗಮನಿಸಿ, ಅಲ್ಲಿ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವತ್ತಿನ ಅಧ್ಯಯನದ ಬಗ್ಗೆ ನೋಟ್ಸ್ ಇದೆ, ಅಲ್ಲಿ ಇನ್ನೊಂದು ಕ್ವಶನ್ ಕೂಡ ಕೊಟ್ಟದ್ದಿದೆ. ಅದನ್ನು ನೀವು ನಿಮ್ಮಷ್ಟಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ಹೇಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮಾಡುವುದಂತ ಕಲಿಬೋದು.